ಗಣೇಶ್ ಸರ್ ಅವರ ನಟನೆ ಮತ್ತು ಅವರ ಒಂದು ಅವರ ನಟನೆ ಅನುಭವವನ್ನು ನೀವು ಹತ್ರ ನೋಡಿದಾಗ ಹಿಂಗೆ ಗಣೇಶ್ ಸರ್ ಯಾವ ರೀತಿ ಇರ್ತಾರೆ ಅಂತ? ಗಣೇಶ್ ಸರ್ ನಿಜವಾಗ್ಲೂ ಅವರಿಂದ, ನಾನು ಆಗಲೇ ಹೇಳ್ದಂಗೆ ಅವರಿಂದ ಕಲಿಯೋದು ತುಂಬಾ ಇದೆ. ಅವ್ರು ಎಷ್ಟು ಹೇಳ್ಕೊಡ್ತಾರೆ, ಆ್ಯಕ್ಟಿಂಗ್ ಮಾಡುವಾಗ ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಈಗ ಕೋ ಆರ್ಟಿಸ್ಟ್ಗಳಿಗೆ ಕಾಂಪ್ಲಿಮೆಂಟ್ ಕೊಡೋದಾಗಿರ್ಬೋದು, ಅವ್ರಿಗೇನಾದರೂ ಹೇಳೋದಾಗಿರ್ಬೋದು, ಹಂಗಾದಾಗ ಕಾನ್ಫಿಡೆನ್ಸ್ ತುಂಬ ಆಗುತ್ತೆ. ಸೊ ಗಣೇಶ್ ಸರ್ ನಿಜವಾಗ್ಲೂ ಅದೆಲ್ಲವನ್ನೂ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನಮ್ಮ ಚಿತ್ರತಂಡದಲ್ಲಿ ತಾರಾ ಬಳಗ ಇದೆ ಅಂತಲೇ ಹೇಳ್ಬೋದು. ಸೊ ಇಡೀ ಸ್ಟಾರ್ ಕ್ಯಾಸ್ಟಿಂಗಲ್ಲಿ ಎಲ್ಲ ಕಲಾವಿದರು ಕೂಡ ನನ್ನನ್ನು ಮುದ್ದು ಹುಡುಗಿ ಥರ ನೋಡ್ಕೊಳ್ಳೋರು, ತುಂಬ ಸಪೋರ್ಟ್ ಮಾಡೋರು, ಹೇಳ್ಕೊಡೋರು, ಎಲ್ಲರಿಂದನೂ ತುಂಬ ಕಲಿಯೋದಿದೆ ಅಂತಲೇ ಹೇಳ್ಬೋದು. ಐ ಆಮ್ ವೆರಿ ಲಕ್ಕಿ, ನನಗೆ ಈ ಒಂದು ಟೀಮ್ ಸಿಕ್ಕಿರೋದು. ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ ಗಣೇಶ್ ಅವ್ರಿಗೆ ವಯಸ್ಸಾಗಲ್ವಾ, ನೀವೇನಾದ್ರು ಕೇಳಿದಾರಾ ಅಂತ ಅದ್ರ ಬಗ್ಗೆ? ಎಷ್ಟು ಹಂಗೆ ಇನ್ನೂ ಅಷ್ಟು ಕ್ಯೂಟ್ ಕ್ಯೂಟಾಗಿ ಚಿಕ್ಕ ಹುಡುಗನ ಥರ ಇದ್ದಾರೆ. ನಾನು ಅದೇ ಅಂದೆ ಸರ್, ನೀವು ಮದುವೆ ಆಗುವಾಗ ಪಾಪ ಅದು ಎಷ್ಟು ಜನ ಹುಡುಗಿರು ಬೇಜಾರು ಮಾಡ್ಕೊಂಡು ಹತ್ತಿದಾರೋ ಸರ್ ಅಂತಲೇ ಕೇಳಿದೀವಿ ನಾವೆಲ್ಲರೂ ಕೂಡ. ಬಟ್ ತುಂಬ ಇನ್ನೂ ಹಾಗೆ ಇದ್ದಾರೆ ನೋಡಿ, ಅವರು ಚಲುವಿನ ಚಿತ್ತಾರದಿಂದ ಹಿಡಿದು ಇವಾಗಿನವ್ರಿಗೂ ಹಾಗೆ ಇದ್ದಾರೆ. ಈಗಿನ್ನೂ ಹ್ಯಾಂಡ್ಸಮ್, ವಯಸ್ಸಾಗ್ತಾ ಆಗ್ತಾ ಹ್ಯಾಂಡ್ಸಮ್ ಆಗ್ತಾರೆ ಸರ್ ಅಲ್ಲ. ರೈಡಿಂಗ್ ಅಂದ ತಕ್ಷಣ ಪ್ರೇಮಲೋಕದಲ್ಲಿ ರವಿ ಸರ್ ನೆನಪಾಗ್ತಾ ಇದ್ರು, ಅದಾದ್ಮೇಲೆ ಇನ್ನೊಂದು ರೈಡ್ ಬಂದಾಗ ಚೆಲುವಿನ ಚಿತ್ರದಲ್ಲಿ ಅವ್ರ ಸ್ಟೈಲಿಂಗ್ ಸೈಡಲ್ಲಿ ಬಂದು ಓಡಿಸ್ತಾರಲ್ಲ ಆ ಥರ. ಈಗ ಮತ್ತೊಂದು ರೈಡಿಂಗ್ ಇವಾಗ ಅಭಿಮಾನಿಗಳ ಜೊತೆ ನೋಡಿದ್ವಿ, ಇವತ್ತಿನ ಸಂಭ್ರಮದ ಬಗ್ಗೆ ಮಾತಾಡೋದಾದ್ರೆ? ಇವತ್ತಿನ ಸಂಭ್ರಮ ನಿಜಕ್ಕೂ ನನ್ನ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಮೆಮೊರಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದೆಲ್ಲವೂ ಕೂಡ ನನಗೆ ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾನು ಈಗ ಈ ಒಂದು ದೊಡ್ಡ ಸ್ಕ್ರೀನ್ಗೆ ಬರ್ತಿರೋದು, ಈಗ ಪ್ರಮೋಷನ್ಸ್ ಎಲ್ಲ ಮಾಡ್ತಿರೋದು, ಇದೆಲ್ಲವೂ ನನಗೆ ಹೊಸ ಅದು. ಸೊ ನಾನಂತೂ ಅವ್ರ ಅಭಿಮಾನಿಗಳು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೋ ಅದಕ್ಕೇನು ಡಬಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ದೀನಿ. ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೆ ರೈಡ್ನ. ಅವ್ರನ್ನು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು, ನಾವು ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ವಿ. ಸೊ ಇದು ಒಂದು ಒಳ್ಳೆ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಕಾನ್ಸೆಪ್ಟ್, ಎಲ್ರಿಗೂ ಇಷ್ಟ ಆಗೋವಂಥ ಕಾನ್ಸೆಪ್ಟ್. ಇದರಿಂದ ಒಂದಂತೂ ಡೌಟ್ ಕ್ಲಿಯರ್ ಆಯಿತು, ಮೇಘ ಅವರು ಭಯಂಕರ ಬೈಕ್ ಪ್ರಿಯ ಅಂತ. ಡ್ಯೂಕ್ನೇ ಓಡಿಸ್ತೀರ ಅಂದರೆ ಸುಮ್ಮನೆ ನಾನು ಆ್ಯಕ್ಚುಲಿ ಜಾಸ್ತಿ ಬೈಕಲ್ಲಿ ಓಡಾಡಲ್ಲ, ನಾನು ಜಾಸ್ತಿ ಕಾರಲ್ಲಿ ಓಡಾಡ್ತೀನಿ. ಮನೆಯಲ್ಲಿ ಸೇಫ್ಟಿ ಅಂತ ನನಗೆ ಜಾಸ್ತಿ ಕಾರ್ನ ಬಳಸು ಅಂತ ಹೇಳ್ತಾರೆ. ಬಟ್ ನನಗೆ ಟೂ ವೀಲರ್ ಓಡಿಸೋಕೆ ಇಷ್ಟ. ಡ್ಯೂಕ್ ಓಡಿಸ್ದೆ, ಈಗ ಇದು ಏನು ಆ್ಯಕ್ಟಿವ್ ಅಂಡ ಒಂದಷ್ಟು ಟೂ ವೀಲರ್ ಗಾಡಿಗಳನ್ನ ಓಡಿಸ್ದೆ, ನಂಗೆ ನಿಜ ಖುಷಿ ಆಗುತ್ತೆ. ತುಂಬ ದಿನಗಳಾದ್ಮೇಲೆ ಓಡಿಸಿದ್ದು, ಕಾಲೇಜ್ ಡೇಸಲ್ಲಿ ಓಡಿಸ್ತಾ ಇದ್ದೆ, ಅದಾದಮೇಲೆ ಇವಾಗ ಓಡಿಸಿದ್ದು ನಾನು. ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ, ಜೊತೆ ಜೊತೆಯಲ್ಲಿ ನೋಡಿದ್ವಿ ಮೇಡಮ್ ಅಲ್ವಾ, ಅವಾಗಿಂದ ಫ್ಯಾನ್ ಅಂತಲೇ ಎಷ್ಟೋ ಜನ. ಬೈಕಲ್ಲಿ ರೈಡಲ್ಲಿ ಹೋಗ್ತಿದ್ರು ಬಿಡ್ತಿಲ್ಲ, ಅಲ್ಲೂ ವೀಡಿಯೋ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಏನಂತಂದ್ರು ಫ್ಯಾನ್ಸ್ ನಿಮ್ಮ ಜೊತೆ? ಅವರೆಲ್ಲರೂ ಅದನ್ನೇ ಹೇಳ್ತಾ ಇದ್ರು, ಮೇಡಮ್ ನಮಗಿದು ತುಂಬ ಮೆಮೊರೇಬಲ್ ಡೇ ಮೇಡಮ್, ತುಂಬ ಖುಷಿ ಆಗ್ತಿದೆ ಮೇಡಮ್ ಅಂತ. ನಾನು ಅದೇ ಹೇಳ್ತಿದ್ದೆ, ನಿಮ್ಗೆ ಎಷ್ಟು ಖುಷಿನೋ ನಮಗೂ ಅಷ್ಟೇ ಖುಷಿ ಆಗ್ತಿದೆ ಅಪ್ಪ. ತುಂಬ ಅಂದರೆ ಎಲ್ರಿಗೂ ಅವಕಾಶ ಸಿಕ್ಕಿದ್ದು, ಆ್ಯಂಡ್ ಒಂದೊಳ್ಳೆ ರೀತಿಯಾದಂಥ ಪ್ರಮೋಷನ್ಸ್ ಎಲ್ಲನೂ ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಜಾಗದ ಒಂದು ಸ್ಪೆಷಾಲಿಟಿ ಈ ಕಡೆ ಅಣ್ಣವರು ಅಪ್ಪ ಸರ್ ಬಂದ್ಬಿಡ ಈ ಕಡೆ ಹೇಳ್ತೀವಿ. ಜೊತೆಗೆ ಈ ಜಾಗದ ಒಂದು ಒಂಥರ ಪುಣ್ಯಭೂಮಿ ಅಂತಲೇ ಹೇಳ್ಬೋದು. ಅಪ್ಪು ಸರ್ ಇದ್ದಾರೆ, ಅಣ್ಣವ್ರು ಇದ್ದಾರೆ, ಅಂಬರೀಷ್ ಅಣ್ಣ ಇದ್ದಾರೆ, ಈ ಜಾಗದಲ್ಲಿ ಸಿನಿಮಾದ ಪ್ರಮೋಷನ್ಸ್ ಆಗಲಿ ಒಂದಷ್ಟು ಒಂಥರ ಪಾಸಿಟಿವ್ ವೈಬ್ಸ್ ಕಾಣಿಸ್ತಾ ಇದೆ. ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ, ಆ್ಯಂಡ್ ಖುಷಿ ಆಯಿತು ಈ ಒಂದು ಜಾಗದಲ್ಲಿ ಈ ಒಂದು ಕಾನ್ಸೆಪ್ಟ್ನ ಮಾಡಿ ಎಲ್ರಿಗೂ ಅವಕಾಶ ಕೊಟ್ಟು ತುಂಬ ಖುಷಿ ಆಯಿತು. ತುಂಬ ಹತ್ತಿರದಲ್ಲಿದ್ದೀರಿ, 25ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಬೇಗ ಅವರ ಮಾತು, ಮೊದಲ ಮಾತು ಏನೋ ಇದ್ರ ಬಗ್ಗೆ ರಿಲೀಸ್ ಮತ್ತು ಈ ಮಟ್ಟಕ್ಕೆ ಹೋಗ್ಬೋದಪ್ಪ ಸಿನಿಮಾ ಅಂತಂದರೆ? ನಿಜವಾಗ್ಲೂ ತುಂಬ ದೊಡ್ಡ ಮಟ್ಟಿಗೆ ಈ ಸಿನಿಮಾ ಹೋಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಸಿನಿಮಾ. ಇದೇ ತಿಂಗಳು 25ನೇ ತಾರೀಕು ನಮ್ಮ ಚಿತ್ರ ರಿಲೀಸ್ ಆಗ್ತಿದೆ, ಟ್ರಿಪಲ್ ರೈಡಿಂಗ್ ಚಿತ್ರ. ಸೊ ತಾವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಒಂದು ಸಿನಿಮಾನ ನೋಡಿ ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಖಂಡಿತ ಆಗುತ್ತೆ. ಮೊನ್ನೆ ನಿನ್ನೆ ಅಷ್ಟೇ ಯಾವುದೋ ಒಂದು ಪೋಸ್ಟ್ ಹಾಕಿದ್ವಿ ನಾವು, ಈಗ ಬರ್ತಿರುವಂಥ ಡೆಬ್ಯೂ ನಾಯಕರಲ್ಲಿ ನೀವು ಯಾರು ಜನ ಎಷ್ಟು ಜನ ಯಾರನ್ನು ಆಯ್ಕೆ ಮಾಡ್ತೀರಿ ಅಂತ, ಅದರಲ್ಲೂ ನಿಮ್ಮ ಹೆಸರಿತ್ತು ಕೂಡ, ಸಾವಿರಾರು ಜನ ವೋಟ್ ಮಾಡಿದರೆ ನೀವು ಅತ್ಯದ್ಭುತವಾದ ವೋಟ್ ತಗೊಂಡಿದ್ರೆ ಒಳ್ಳೇದಾಗಲಿ. ಇದೇ ಥರ ಟ್ರಿಬಲ್ ರೈಡಿಂಗ್ ದೊಡ್ಡ ಸಕ್ಸಸ್ಸನ್ನು ಕಾಣಲಿ, ಒಳ್ಳೆ ಹೆಸರು ಬರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಅಂಡ್ ಸಪೋರ್ಟ್. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತೀನಿ. ಲವ್ ಯು ಆಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ನೋಡಿರಲ್ಲ, ಇದಿಷ್ಟು ಮೇಘಶ್ರೀ ಅವರ ಮಾತು, ಕ್ಯಾಮ್ರಾ ಪರ್ಸನ್ ಅವನ ಜೊತೆ ಲೋಕೇಶ್, ಕನ್ನಡ ಪಿಚ್ಚರ್.